ಭವಾನಿ ರೇವಣ್ಣ ಅವರಿಗೂ ಕೂಡ ಎರಡು ನೋಟಿಸ್ ಅನ್ನ ಎಸ್ಐಟಿ ಕೊಟ್ಟಿದೆ ಆದ್ರೆ ಎರಡು ನೋಟಿಸ್ಗೂ ಕೂಡ ಅವರು ಉತ್ತರವನ್ನ ಕೊಟ್ಟಿಲ್ಲ ಎಲ್ಲಿದ್ದಾರೆ ಏನ್ ಕತೆ ಯಾರಿಗೂ ಗೊತ್ತಿಲ್ಲ ಇದರ ಮಧ್ಯೆ ಭವಾನಿ ರೇವಣ್ಣ ಅವರ ಡ್ರೈವರ್ ಅಜಿತ್ ಕೂಡ ಮೂರ್ ಮೂರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಆ ವ್ಯಕ್ತಿ ಕೂಡ ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ ವಿಚಾರಣೆಗೂ ಹಾಜರಾಗಿಲ್ಲ ಇದೆಲ್ಲದರ ಬೆನ್ನಲ್ಲೇ ಎಲ್ ಸಿ ಭೋಜೇಗೌಡ ಅವರು ವಾಗ್ದಾಳಿಯರ ನಡೆಸ್ತಾರೆ ಭವಾನಿ ಆಕಾಶದಲ್ಲಿದ್ದಾರಾ ಅಥವಾ ಪಾತಾಳದಲ್ಲಿದ್ದಾರಾ ಅಂತ ಇಷ್ಟೆಲ್ಲ ನೋಟಿಸ್ ಗಳನ್ನ ಕೊಟ್ಟರು ಕೂಡ ಆರೋಗ್ಯದ ನೆಪಗಳನ್ನ ಹೇಳ್ಕೊಂಡು ಅವರು ದಿನವನ್ನ ದೂಡ್ತಾ ಇದ್ದಾರೆ ವಿಚಾರಣೆಗೆ ಹಾಜರಾಗ್ತಾ ಇಲ್ಲ ಸೊ ಯಾವ ಕಾರಣಕ್ಕಾಗಿ ವಿಚಾರಣೆಯಿಂದ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ ಭವಾನಿ ರೇವಣ್ಣ ಅವರ ಡ್ರೈವರ್ ಕೂಡ ಯಾಕೆ ಕಣ್ಮರಿಯಾಗಿದ್ದಾರೆ ಎಲ್ಲಿದ್ದಾರೆ ಇದೆಲ್ಲದರ ಬಗ್ಗೆ ಟೀಕಾ ಟಿಪ್ಪಣಿಗಳು ಕೂಡ ಇದೆ ಆ ಬಗ್ಗೆ ಒಂದು ವರದಿ ಹೀಗಿದೆ ಎರಡು ನೋಟಿಸ್ ಕೊಟ್ಟರು ಡೋಂಟ್ ಕೇರ್ ಭವಾನಿ ರೇವಣ್ಣಾಗೆ ಸಂಕಷ್ಟ ಫಿಕ್ಸ್ ಪ್ಯಾನ್ಡ್ರೈವ್ ಪ್ರಕರಣ ತಂದೆ ತಾಯಿಗೂ ಸಂಕಷ್ಟ ತೊಂದೊಡ್ಡಿದೆ ತಂದೆ ರೇವಣ್ಣ ಕೆಆರ್ ನಗರ ಕಿಡ್ನ್ಯಾಪ್ ಕೇಸ್ನಲ್ಲಿ ಬಂಧನವಾಗಿ ಪರಪ್ಪನಾಗ್ರಹಾರ ಸೇರಿ ಹೊರಬಂದಾಯಿತು ಹೊಳೆ ನರಸೀಪುರ ಅತ್ಯಾಚಾರ ಪ್ರಕರಣದಲ್ಲಿ ಬೇಲ್ ಪಡೆದಿದ್ದಾರೆ ಎರಡೂ ಪ್ರಕರಣದಲ್ಲಿ ಬೇಲ್ ಪಡೆದು ತಾತ್ಕಾಲಿಕ ರಿಲೀಫ್ ಪಡೆದಿದ್ದಾರೆ ಈ ಮಧ್ಯೆ ಪ್ರಜ್ವಲ್ ರೇವಣ್ಣ ತಾಯಿ ಭವಾನಿ ರೇವಣ್ಣಗೂ ಸಂಕಷ್ಟ ಎದುರಾಗಿದೆ ಎಸ್ ಅಪಹರಣ ಪ್ರಕರಣ ಸಂಬಂಧ ವಿಚಾರಣೆಗಾಗಿ ಎಸ್ಐಟಿ ಎರಡು ಬಾರಿ ನೋಟಿಸ್ ಕೊಟ್ಟರು ಕೇರ್ ಮಾಡದ ಭವಾನಿಗೂ ಕೂಡ ಕಂಟಕ ಎದುರಾಗಿದೆ ಅನಾರೋಗ್ಯ ಕಾರಣ ಕೊಟ್ಟು ಎಸ್ಕೇಪ್ ಆಗಿರುವ ಭವಾನಿ ಯಾರ ಸಂಪರ್ಕಕ್ಕೂ ಸಿಗದೆ ಚಳ್ಳೆಹಣ್ಣು ಇದ್ದಾರೆ ಅಪಹರಣ ಪ್ರಕರಣದ ಎಫ್ಐಆರ್ನಲ್ಲಿ ಭವಾನಿ ರೇವಣ್ಣ ಹೆಸರು ಕೂಡ ಉಲ್ಲೇಖ ಆಗಿತ್ತು ಹೀಗಾಗಿ ವಿಚಾರಣೆಗೆ ಹಾಜರಾಗುವಂತೆ ಹೊಳೆ ನರಸೀಪುರದಲ್ಲಿ ಮನೆಗೆ ತೆರಳಿ ಭವಾನಿ ಅವರಿಗೆ ಎರಡು ಬಾರಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ ಆದರೆ ಇದುವರೆಗೂ ಭವಾನಿ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ ಇತ್ತ ಭವಾನಿ ರೇವಣ್ಣ ಕಾರ್ ಡ್ರೈವರ್ಗೂ ಕೂಡ ಸಂಕಷ್ಟ ಎದುರಾಗಿದೆ ಕಾರು ಚಾಲಕ ಅಜಿತ್ಗೆ ಎರಡು ಬಾರಿ ಎಸ್ಐಟಿ ಅಧಿಕಾರಿಗಳ ತಂಡ ನೋಟಿಸ್ ಕೊಟ್ಟಿತ್ತು ಆದರೆ ಅಜಿತ್ ಕೂಡ ತಲೆಮರೆಸಿಕೊಂಡಿದ್ದಾನೆ ನೋಟಿಸ್ಗೆ ಪ್ರತಿಕ್ರಿಯೆ ಕೊಡದೆ ನಾಪತ್ತೆಯಾಗಿರುವ ಅಜಿತ್ ಪತ್ತೆಗೆ ಹಾಸನ ಮಂಡ್ಯ ಹಾಗೂ ಮೈಸೂರು ಸೇರಿದಂತೆ ಇತರೆಡೆ ಎಸ್ಐಟಿ ಹುಡುಕಾಟವನ್ನು ನಡೆಸಿದೆ ಅಜಿತ್ ತಲೆಮರೆಸಿಕೊಂಡ ಕಾರಣ ಹೊಳೆ ನರಸೀಪುರದಲ್ಲಿರುವ ನಿವಾಸಕ್ಕೆ ಪೊಲೀಸರು ಸಮನ್ಸ್ ಕೊಟ್ಟಿದ್ದಾರೆ ಇತ್ತ ಹಾಸನದಲ್ಲಿ ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಸುದ್ದಿಗೋಷ್ಠಿ ನಡೆಸಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ದೇವರಾಜೇಗೌಡರು ಡಿಕೆ ಶಿವಕುಮಾರ್ ಮೇಲೆ ಆರೋಪ ಮಾಡಿ ಆಡಿಯೋ ರಿಲೀಸ್ ಮಾಡಿದ್ರೆ ಅವರನ್ನೇ ಜೈಲಿಗೆ ಕಳಿಸಿದ್ರು ಕಾರ್ತಿಕ್ ನವೀನ್ ಪುಟ್ಟಿ ಶರತ್ ಚೇತನ್ ಮೇಲೆ ದೂರು ಕೊಟ್ರು ಇಲ್ಲಿ ತನಕ ಅರೆಸ್ಟ್ ಆಗಿಲ್ಲ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣದ ತನಿಖೆ ಸಿಬಿಐಗೆ ವಹಿಸಬೇಕು ಅಂತ ಆಗ್ರಹಿಸಿದ್ದಾರೆ ದೂರು ಕೊಟ್ಟರು ಸಹ ಅವ್ರು ಯಾರು ಸಹ ರಾಜಾರೋಷವಾಗಿ ಪಟ್ಟಣದಲ್ಲಿ ತಿರುಗ್ತಾ ಇದ್ದಾರೆ ಇದಕ್ಕೇನು ಹೇಳ್ಬೇಕು ಅಂದ್ರೆ ಅಡ್ಡಾಡಕ್ ಬಿಡೋದು ಅಂತಲ್ಲ ಅಟ್ಲೀಸ್ಟ್ ಕೊನೆ ಪಕ್ಷ ಕರೆದು ಅವ್ರನ್ನ ವಿಚಾರ ಮಾಡಿ ಆಗ್ಲೂ ಬಿಟ್ಬಿಡಿ ನಾವ್ ಹಿಂಗೆ ಡೈರೆಕ್ಷನ್ ಕೊಡಲ್ಲ ನಾವ್ಯಾರು ಸರ್ಕಾರಕ್ಕೆ ಮತ್ತೆ ಇದಕ್ಕೆ ಇದೇ ರೀತಿ ನಡೀಬೇಕು ಅನ್ನೋದನ್ನ ಅನುಮಾನ ಬಂದಂಥ ವ್ಯಕ್ತಿಗಳ್ನು ಸಹ ನಾವಾಗೆ ಕಂಪ್ಲೇಂಟ್ ಅಲ್ಲಿ ಅಂತ ಕೊಟ್ಟರು ಸಹ ಅವರನ್ನು ಇವತ್ತು ಕರೆದು ವಿಚಾರಣೆ ಮಾಡ್ತಕ್ಕಂಥ ಕೆಲಸ ಮಾಡಿಲ್ಲ ಆದರೆ ವಿರೋಧಿಗಳನ್ನ ಉಡುಪಿಯಲ್ಲಿ ಜೆಡಿಎಸ್ ಎಸ್ ಎಲ್ ಭೋಜೇಗೌಡ ಎಸ್ಐಟಿ ವಿರುದ್ಧ ಕಿಡಿಕಾರಿದ್ದಾರೆ ಭವಾನಿ ರೇವಣ್ಣ ಆಕಾಶದಲ್ಲಿದ್ದಾರೆ ಅಥವಾ ಪಾತಾಳದಲ್ಲಿದ್ದಾರೆ ದುರ್ಯೋದ ನಂತರ ವೈಶಂಪಾಯನ ಸರೋವರ್ ದಲ್ಲಿ ಮುಳುಗಿ ಕೂತಿದ್ದಾರೆ ಭವಾನಿ ರೇವಣ್ಣ ಅವರನ್ನ ಹುಡುಕಿ ಕರೆ ತಂದು ಬರುವುದು ಅಷ್ಟೊಂದು ಕಷ್ಟನ ವಿಚಾರಣೆಗೆ ಬಾರದಿದ್ರೆ ಮುಂದಿನ ಕಾನೂನು ಕ್ರಮ ಕೈಗೊಳ್ಳಿ ಎಂದಿದ್ದಾರೆ ಆ ನೋಟಿಸ್ ನೋಟಿಸ್ಗೆ ರಿಪ್ಲೈ ಕೊಡೋದು ಅಥವಾ ಬೇರೆ ಕಾನೂನು ಕಾನೂನಲ್ಲೇ ಮಾಡಬೇಕಲ್ಲ ನೋಟಿಸ್ ಕೊಟ್ಟಿರೋದು ಕಾನೂನು ನೋಟಿಸ್ ಕಾನೂನಲ್ಲಿ ಕೊಟ್ಟ ಮೇಲೆ ಕಾನೂನು ರೀತಿನೇ ಕ್ರಮ ಮಾಡಿ ನಿಮ್ಗೆ ಯಾರು ಅಡೆತಡೆ ಮಾಡಿದ್ದಾರೆ ನಿಮ್ಮನ್ನ ಯಾರು ತಡೆದಿದ್ದಾರೆ ಅಥವಾ ವೈಸಂಪನ್ ಸರ್ ದುರ್ಯೋಧನ ಹೋಗಿ ಮುಳುಗಿದ್ರಲ್ಲ ಆತರ ಏನಾದ್ರು ಮುಳುಗಿ ಅಲ್ಲೇ ಈಗ ಎಲ್ಲಿದ್ದಾರೆ ಅಂತ ಹುಡುಕೋದು ನಿಮಗೆ ಕಷ್ಟನಾ ಕಾನೂನಲ್ಲಿ ನೀವು ಟೆಂಪಲ್ ರನ್ ಮುಂದುವರೆಸಿದ ರೇವಣ್ಣ ಜೈಲಿಂದ ರಿಲೀಸ್ ಆದ ಬಳಿಕ ಶಜಿಕಾ ರೇವಣ್ಣ ದೇಗುಲ ಯಾತ್ರೆ ಮುಂದುವರೆಸಿದ್ದಾರೆ ಕಲಬುರಗಿಯ ಗಾಣಗಾಪುರದ ದತ್ತಾತ್ರೇಯನ ಸನ್ನಿಧಿಗೆ ತೆರಳಿ ಪಾದುಕೆ ದರ್ಶನ ಪಡೆದಿದ್ದಾರೆ ಒಟ್ಟಾರೆ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ನಾನಾ ಆಯಾಮವನ್ನ ಪಡ್ಕೊಳ್ತಾ ಇದೆ ಆರೋಪ ಪ್ರತ್ಯಾರೋಪಗಳ ಸಮರದ ನಡುವೆ ತನಿಖೆ ಮುಂದುವರೆದಿದ್ದು ಭವಾನಿ ರೇವಣ್ಣ ವಿಚಾರಣೆಗೆ ಹಾಜರಾಗ್ತಾರಾ ಅನ್ನೋದು ಸದ್ಯದ ಕುತೂಹಲ ಕ್ರೈಂ ಬ್ಯೂರೋ ಪಬ್ಲಿಕ್ ಟಿವಿ ಅವ್ರು ಎಲ್ಲಿ ಪಾತಾಳದಲ್ಲಿದ್ದಾರಾ ಆಕಾಶದಲ್ಲಿದ್ದಾರೆ ದಟ್ ನಾಟ್ ವರ್ಕ್ ಅದನ್ನ ಸ್ಟೇಟ್ಮೆಂಟ್ಗಳು ಪೊಲಿಟಿಕಲಿ ಹೇಳ್ಕೊಳ್ಬೋದು ಹಾಗಿದಾಗ ನೀವೇ ಹೇಳಬೇಕಾಗಿತ್ತು ಎರಡು ಬಾರಿ ನೋಟಿಸ್ ಕೊಟ್ಟಿದಾರಾ ಹೋಗಿ ವಿಚಾರಣೆಗೆ ಬನ್ನಿ ಅಂತ ಹೇಳಿ ಹೇಳಿ ನೋಡೋಣ ರೇವಣ್ಣ ಅವ್ರ ವಿಚಾರದಲ್ಲೂ ಹಾಗೆ ಆಗಿತ್ತಲ್ಲ ನೋಟಿಸ್ ಮೇಲೆ ನೋಟಿಸ್ ಅನ್ನ ಕೊಟ್ಟಾಗಲೂ ಕೂಡ ವಿಚಾರಣೆಗೆ ಹಾಜರಾಗಲ್ಲ ಆಮೇಲೆ ಏನು ಮಾಡಿದ್ರು ಅರೆಸ್ಟ್ ಮಾಡಿದ್ರಲ್ವಾ ಆ ಪರಿಸ್ಥಿತಿಗೆ ಬಂದಾಗ ನೀವೆಲ್ಲ ಮತ್ತೆ ರಾಜಕೀಯವಾಗಿ ಹೇಳಿಕೆಗಳನ್ನ ಕೊಡೋಕೆ ಶುರು ಮಾಡ್ತೀರಾ ಈಗಲೇ ನೋಟಿಸ್ ಕೊಟ್ಟಿದ್ರೆ ಹೋಗಿ ಉತ್ತರ ಕೊಟ್ಟು ಬರೋಕೆ ಏನಾಗುತ್ತೆ ಅದನ್ನು ಬಿಟ್ಬಿಟ್ಟು ಆಕಾಶದಲ್ಲಿದ್ದಾರ ಪಾತಾಳದಲ್ಲಿದ್ದಾರ ಅದೇನು ಮಾಡ್ತಾ ಇದ್ದಾರೆ ನೋ ನಿಮ್ಮ ರಾಜಕೀಯಕ್ಕೋಸ್ಕರ ಹೇಳ್ಕೊಳ್ತೀರಾ ಹೇಳಿ